हाय फ्रेंड्स वेलकम टू दिवाकर टेक वर्ल्ड वीडियो लाइक माड़ी हागू कन्नडदल्ली होस टेक्नोलॉजी बग्गे तिळिबेकंद्रे वीडियो दे केळगिरुव सब्सक्राइब मेले क्लिक माड़ी इदर जोतेने नीवु पक्कदल्लिरुव बेल आइकॉन मेले क्लिक माड़ोदरिंद नावु होस वीडियोगळन्नु अपडेट माड़िद्रे निमगे मोदलु सिगुत्ते। नमस्कार स्नेहितरे, नानु निम्म दिवाकर। ई वीडियो नोडिद मेले नीवु इन मुंदे नमगे इंग्लिश बरल्ल, नमगे इंग्लिश अर्थ आगल्ल अंत नीवु हेळल्ल, याकंद्रे तुंबा जनरु चाटिंग माडुवाग इंग्लिश अन्न हेच्चु यूस माड्तारे। सो इल्लि इंग्लिश स्वल्प गोत्तिद्दवरु अथवा इंग्लिश गोत्तिल्लदे इरुवरु इंग्लिश अल्लि चाटिंग माड्लिक्के होगल्ल, याकंद्रे अवरिगोंदु भय इरुत्ते इंग्लिश नल्लि चाट माडुवाग एनादरु मिस्टेक आगबहुदु अंत। सो अदक्कोस्कर नावु ई वीडियोदल्लि निमगे ओंदु अप्लिकेशन बग्गे तिळिसिकोड्तीवि। आ अप्लिकेशन अन्न नीवु यूस माड्कोंडु निमगे इंग्लिश अल्लि एनु गोत्तिल्लदे इद्दरू परवागिल्ल, आदरू कूड नीवु इंग्लिश चाट ಮಾಡಬಹುದು। ನಿಮಗೆಲ್ಲಾ ಗೊತ್ತಿರುವ ಹಾಗೆ ನಮ್ಮ ಮೊಬೈಲ್ ಅಲ್ಲಿ ಜಿ ಬೋರ್ಡ್ ಅಂತ ಒಂದು ಇನ್‌ಬಿಲ್ಟ್ ಕೀಬೋರ್ಡ್ ಇದೆ। ಸೋ ನೀವು ಪ್ಲೇ ಸ್ಟೋರ್ ಅಲ್ಲಿ ಜಿ ಬೋರ್ಡ್ ಅಂತ ಸರ್ಚ್ ಮಾಡಿ, ನೀವು ಸರ್ಚ್ ಮಾಡ್ತಾ ಇದ್ದಾಗೆ ನಿಮಗೆ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ। ಈ ಅಪ್ಲಿಕೇಶನ್ ಇನ್‌ಬಿಲ್ಟ್ ಆಗಿರೋದ್ರಿಂದ ನೀವು ಇದನ್ನ ಅಪ್ಡೇಟ್ ಮಾಡಲೇಬೇಕಾಗುತ್ತೆ। ಸೋ ಇನ್ ಮುಂದೆ ನೀವು ಈ ಕೀಬೋರ್ಡ್ ಅನ್ನು ಯೂಸ್ ಮಾಡ್ಕೊಂಡು ಫೇಸ್‌ಬುಕ್ ಅಲ್ಲಿ ಅಥವಾ ವಾಟ್ಸ್ಆಪ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಈಜಿಯಾಗಿ ಚಾಟ್ ಮಾಡಬಹುದು। ನೀವು ನಿಮ್ಮ ಮೊಬೈಲ್ ಅಲ್ಲಿ ಚಾಟ್ ಮಾಡುವಾಗ ನಿಮಗೆ ಒಂದು ಸ್ಪೇಸ್ ಬಾರ್ ಕಾಣ್ತಾ ಇದೆ, ಇದರ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಿದಾಗ ನಿಮ್ಮ ಮೊಬೈಲ್ ನಲ್ಲಿರುವ ಕೀಬೋರ್ಡ್ಸ್ ಓಪನ್ ಆಗುತ್ತೆ। ಇಲ್ಲಿ ನಿಮಗೆ ಜಿಬೋರ್ಡ್ ಅಂತ ಒಂದು ಕೀಬೋರ್ಡ್ ತೋರಿಸ್ತಾ ಇದೆ, ಈ ಕೀಬೋರ್ಡ್ ಅನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ। ಸೋ ನಿಮ್ಮತ್ರ ಯಾರಾದರೂ ಇಂಗ್ಲಿಷ್ ಅಲ್ಲಿ ಮೆಸೇಜ್ ಮಾಡಿದಾಗ ಆ ಮೆಸೇಜ್ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊಳ್ಳಿ। ಫೇಸ್‌ಬುಕ್ ಅಲ್ಲಿ ಕೂಡ ಹಾಗೆ, ನಿಮಗೆ ಯಾವ ಮೆಸೇಜ್ ಅರ್ಥ ಆಗಿಲ್ಲವೋ ಆ ಮೆಸೇಜ್ ಅನ್ನು ನೀವು ಕಾಪಿ ಮಾಡ್ಕೊಳ್ಳಿ। ಸೋ ಕಾಪಿ ಆದ್ಮೇಲೆ ನಿಮ್ಮ ಕೀಬೋರ್ಡ್ ನಲ್ಲಿರುವ ಈ ಜಿ ಮೇಲೆ ಕ್ಲಿಕ್ ಮಾಡಿ। ನೀವು ಜಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಓಪನ್ ಆಗುತ್ತೆ। ನೀವು ಇಲ್ಲಿ ಟ್ರಾನ್ಸ್‌ಲೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ। ಇಲ್ಲಿ ನೀವು ಯಾವುದೇ ವರ್ಡ್ ಅನ್ನು ನಿಮಗೆ ಇಷ್ಟ ಬಂದ ಭಾಷೆಗೆ ಚೇಂಜ್ ಮಾಡಬಹುದು। ಸೋ ನಾವು ಕಾಪಿ ಮಾಡಿದ ವರ್ಡ್ ಅನ್ನು ಈ ಬಾಕ್ಸ್ ಅಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ। ಇಲ್ಲಿ ನಾವು ಇಂಗ್ಲಿಷ್ ಟು ಕನ್ನಡ ಕೊಟ್ಟಿರೋದ್ರಿಂದ ನಾವು ಇಂಗ್ಲಿಷ್ ಅಲ್ಲಿ ಏನೇ ಟೈಪ್ ಮಾಡಿದ್ರೂ ಅದು ಕನ್ನಡದಲ್ಲಿ ತೋರಿಸುತ್ತೆ। ಅದೇ ತರ ನಮ್ಮತ್ರ ಯಾರಾದರೂ ಇಂಗ್ಲಿಷ್ ಅಲ್ಲಿ ಚಾಟ್ ಮಾಡಿದ್ರೆ ನಾವು ಕನ್ನಡದಲ್ಲಿ ರಿಪ್ಲೈ ಮಾಡಿದ್ರೆ ಸಾಕು, ಅದು ಇಂಗ್ಲಿಷ್ ಆಗಿ ಕನ್ವರ್ಟ್ ಆಗುತ್ತೆ। ನೀವು ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ ಕನ್ವರ್ಟ್ ಆಗಬೇಕಂದ್ರೆ ನೀವು ಇಲ್ಲಿ ಕನ್ನಡ ಟು ಇಂಗ್ಲಿಷ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ। ನೀವು ಕನ್ನಡವನ್ನು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿದ್ರೆ ಸಾಕು, ಅದರ ಅರ್ಥ ಏನಂತ ನಿಮಗೆ ಇಂಗ್ಲಿಷ್ ನಲ್ಲಿ ತೋರಿಸುತ್ತೆ। ಫಾರ್ ಎಕ್ಸಾಂಪಲ್, ನಿಮಗೆ ಬಾಯ್ ಫ್ರೆಂಡ್ ಇದ್ದಾರೆ ಅಂತ ನೀವು ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ಸಾಕು, ಅದರ ಅರ್ಥ ಇಂಗ್ಲಿಷ್ ನಲ್ಲಿ ಏನಾಗುತ್ತೆ ಅಂತ ನಿಮಗೆ ತೋರಿಸುತ್ತೆ। ಇದನ್ನ ನೀವು ಅವರಿಗೆ ಸೆಂಡ್ ಮಾಡಬಹುದು ಹಾಗೂ ನೀವು ಅವರತ್ರ ಈಜಿಯಾಗಿ ಇಂಗ್ಲಿಷ್ ನಲ್ಲಿ ಚಾಟ್ ಮಾಡಬಹುದು। ಸೋ ಈ ತರ ನೀವು ಇಂಗ್ಲಿಷ್ ನಲ್ಲಿ ಚಾಟ್ ಮಾಡೋದ್ರಿಂದ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಅನ್ನು ಇಂಪ್ರೂವ್ ಮಾಡ್ಕೋಬಹುದು। ಸೋ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ, ಯಾಕಂದ್ರೆ ತುಂಬಾ ಜನರು ತಮಗೆ ಇಂಗ್ಲಿಷ್ ಬರಲ್ಲ, ಇಂಗ್ಲಿಷ್ ಅರ್ಥ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ, ಅವರಿಗೆ ನಿಮ್ಮಿಂದ ಹೆಲ್ಪ್ ಆಗುತ್ತೆ। ಹಾಗೂ ಈ ಜಿಬೋರ್ಡ್ ಬಗ್ಗೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಕಮೆಂಟ್ ಮಾಡಿ। ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್।